ವೀಕ್ಷಕರೇ, ಕೆಲೈಟ್ ನ್ಯೂಸ್ ಇಂದಿನ ಅಪ್ಡೇಟ್ಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಪೊಲೀಸ್ ಅಧಿಕಾರಿಗಳ ದೈಹಿಕ ಅರ್ಹತೆ ಪುನಶ್ಚೇತನಕ್ಕೆ ನಡಿಗೆ ಮತ್ತು ಓಟ, ಶಕ್ತಿ ಯೋಜನೆಯಿಂದ ಟ್ಯಾಕ್ಸಿ ಮಾಲೀಕರಿಗೆ ಸಂಪಾದನೆ ಕುಂಠಿತವಾಗುವ ಭಯ, ಶಿಕಾರಿಪುರದ ಜಕ್ಕನಹಳ್ಳಿಯಲ್ಲಿ ಅಪಘಾತ, ಎಲ್ಲರೂ ಪ್ರಾಣಾಪಾಯದಿಂದ ಪಾರು, ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ದೈಹಿಕ ಸದೃಢತೆ ಮತ್ತು ಆರೋಗ್ಯದ ಹಿತದೃಷ್ಟಿಯಿಂದ ನಡಿಗೆ ಮತ್ತು ಓಟವನ್ನ ನಡೆಸಲಾಯಿತು. ಶಿವಮೊಗ್ಗದ ಅಶೋಕ ವೃತ್ತ, ಸುಂದರಾಶ್ರಯ, ಓಟಿ ರಸ್ತೆ, ಅಮೀರ್ ಅಹಮದ್ ವೃತ್ತ, ನೆಹರು ರಸ್ತೆ, ಗೋಪಿ ವೃತ್ತ ಸೇರಿದಂತೆ ಹೆಲಿಪ್ಯಾಡ್ ವೃತ್ತದ ಮೂಲಕ ಬಿಎಆರ್ ಪರೇಡ್ ಗ್ರೌಂಡ್ನಲ್ಲಿ ನಡಿಗೆ ಮತ್ತು ಓಟ ಮುಕ್ತಾಯಗೊಂಡಿತು. ಜೂನ್ 11ರಿಂದ ಶಕ್ತಿ ಯೋಜನೆಯಡಿಯಲ್ಲಿ ಎಲ್ಲಾ ಮಹಿಳೆಯರಿಗೂ ಬಸ್ ಪ್ರಯಾಣ ಉಚಿತವಾಗಿದೆ. ಇದರಿಂದ ಶಿವಮೊಗ್ಗ ಮತ್ತು ಭದ್ರಾವತಿ ಟ್ಯಾಕ್ಸಿ ಮಾಲೀಕರಿಗೆ ಸಂಪಾದನೆಯಲ್ಲಿ ಕುಂಠಿತವಾಗುವ ಸಾಧ್ಯತೆ ಇದೆ ಎಂದು ಟ್ಯಾಕ್ಸಿ ಮಾಲೀಕರು ನಮ್ಮ ಕೆಎಲ್ಆರ್ ಮಾಧ್ಯಮದೊಂದಿಗೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಈಗ 11ನೇ ತಾರೀಕಿಂದ ಜಾರಿ ಆಗ್ತಾ ಇದೆ ಅಲ್ಲ, ಆ ಸಮಸ್ಯೆ ಜಾಸ್ತಿ ಆಗ್ತದೆ. ಈಗ ನೋಡ್ರಿ, ನಮ್ಗೆ ಖಾಲಿ ಖಾಲಿ ಗಾಡಿ ಇದಾವೆ, ಬೇಕಾದ್ರೆ ನೋಡಿ, ನೀವು ವಿಡಿಯೋ ಮಾಡಿ ನೋಡಿ, ಇನ್ನೊರ್ಗು ಪ್ಯಾಸೆಂಜರ್ಸ್ ಇಲ್ಲ, ನಮಗೆ ತೊಂದರೆ ಆಗ್ತಾ ಇದಾವೆ. ಏನು ಮಾಡ್ತಾರೆ ಈಗ ಬಸ್ಸು? ಈಗ 60 ಗಾಡಿಗಳು ನಮ್ಮ ಮನೆ ಬಾಗಿಲಿಗೆ ನಿಲ್ಸ್ಕೋಬೇಕು, ಆ ಥರ ಪರಿಸ್ಥಿತಿ ಬಂದಿದೆ. ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಮಾಡಿರೋದು ಮತ್ತೆ ಅದು ಫ್ರೀ ಬಸ್ ಮಾಡಿದಾರಲ್ಲ, ಈಗ ಮತ್ತೇನು ಮಾಡ್ತಾರೆ? ಈಗ ನಾ ಲೇಡೀಸ್ ಜಾಸ್ತಿ ಬರೋದು, 90% ನಮಗೆ, 10% ಜೆಂಟ್ಸ್ ಬರ್ತಾರೆ. ಇವತ್ತು 300 ರೂಪಾಯಿ ತೊಗೊಳೋಕ್ಕಾಗ್ತಾಯಿಲ್ಲ ಸರ್, 300 ರೂಪಾಯಿಗೆ ಏನು ಬರುತ್ತೆ? ಶಿಕಾರಿಪುರ ತಾಲೂಕಿನ ಜಕ್ಕನಹಳ್ಳಿ ಗ್ರಾಮದ ಬಳಿ ಅಪಘಾತ ಸಂಭವಿಸಿತ್ತು. ಅಪಘಾತದಲ್ಲಿ 5ಕ್ಕೂ ಹೆಚ್ಚು ಜನರಿಗೆ ಕಾಲು ಮುರಿದಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಜಕ್ಕನಹಳ್ಳಿ ಗ್ರಾಮದ ಬಳಿ ಆಟೋ ಲಗೇಜ್ ಗಾಡಿ ಮತ್ತು ಬುಲೆರೋ ನಡುವೆ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ 12ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಶಿವಮೊಗ್ಗಕ್ಕೆ ರವಾನಿಸಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ಸಂಸದರಾದ ಬಿವೈ ರಾಘವೇಂದ್ರ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಅಪಘಾತಕ್ಕೊಳಗಾದವರ ಯೋಗಕ್ಷೇಮವನ್ನು ವಿಚಾರಿಸಿದರು. ಘಟನಾ ಸ್ಥಳಕ್ಕೆ ಶಿಕಾರಿಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಾಹಿತಿ ತಗೊಳ್ತೀನಿ. ಅಶ್ವಂತ್ ಕೇಸಲ್ಲಿ ಅಡ್ಮಿಟ್ ಆಗಿದ್ದಾರಲ್ಲ, ಈಗ ನೋಡಿ, ಬಟ್ ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಏನಂದ್ರೆ ಉಳಿಸ್ಕೊಳ್ತೀನಿ. ಬರ್ತೀನಿ, ನಾನು ಈಗ ಒಳಗೆ ಬರ್ತೀನಿ, ಈಗ ಬರ್ತೀನಿ. ಇಲ್ಲೇ ಇದ್ದೀನಿ, ಶ್ರೀಗಂಗಾ ಹಾಸ್ಪಿಟ್ಲ್ ಇದ್ದೀನಿ ಈಗ. ಸ್ಲೋ ಮಾಡ್ಕೊಂಡಿದ್ದೀನಿ, ಅದೆಲ್ಲಿದ್ದು ಬರೋದು, ಯಾವ ಎಲೆ ಗಾಡಿ ಎಷ್ಟು ಶಿವಮೊಗ್ಗದ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಹಿಂದುಳಿದ ವರ್ಗಗಳ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನ ರಾಜ್ಯ ಸರ್ಕಾರ ಸ್ವೀಕಾರದ ನಿರ್ಧಾರ ಸ್ವಾಗತಾರ್ಹ ಎಂದು ಆರ್.ಕೆ. ಸಿದ್ದರಾಮಣ್ಣ ಅವರು ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರ 2014-15 ಕರ್ನಾಟಕ ರಾಜ್ಯದೊಳಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮುಖಾಂತರ ಸುಮಾರು 200 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸಮೀಕ್ಷೆಗಳನ್ನು ನಡೆಸಿ
ಹಿಂದುಳಿದ ವರ್ಗದ ಆಯೋಗ ಒಂದು ವರದಿಯನ್ನು ತಯಾರು ಮಾಡಿ ಈಗಾಗಲೇ 8 ವರ್ಷ ಆಗಿದೆ 18ರಲ್ಲೇ ಇದು ರೆಡಿಯಾದಂಥದ್ದು ನಾವು 23ರಲ್ಲಿ ಇದ್ದೀವಿ ಸುಮಾರು 5-6 ವರ್ಷ ಆಗಿದೆ ರೆಡಿಯಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅದರಲ್ಲಿರ್ತಕ್ಕಂಥ ಅಂಶಗಳ ಸಾರ್ವಜನಿಕವಾಗಿ ಚರ್ಚೆಗೆ ಒಂದು ಅವಕಾಶವನ್ನು ಕೊಡಬೇಕು ಅದರಲ್ಲಿ ಇರತಕ್ಕಂಥ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದವರು ಯಾರಿದ್ದಾರೆ ಅವರ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಒಕ್ಕೂಟ 2018ರಲ್ಲೇ ನಾವು ಒಂದು ಧರಣಿನ ಮಾಡಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡಿದ್ವಿ ಅಲ್ಲಿಂದನೂ ಕೂಡ ಒಕ್ಕೂಟದ ಪರವಾಗಿ ರಾಜ್ಯದ ಒಕ್ಕೂಟ ಮತ್ತು ಜಿಲ್ಲಾ ಒಕ್ಕೂಟ ನಾವು ಕೂಡ ಒತ್ತಾಯವನ್ನು ಮಾಡ್ತಾ ಬರ್ತಾ ಇದ್ವಿ ಈಗ ಕಾಲ ಕೂಡಿ ಬಂದಿದೆ ಅಂಥೇಳಿ ಅನಿಸುತ್ತೆ ನಿನ್ನೆ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ವರದಿನ ನಾನು ಸ್ವೀಕಾರ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈ ಮಾತನ್ನು ಶಿವಮೊಗ್ಗ ಜಿಲ್ಲಾ ಒಕ್ಕೂಟದ ನಾವು ಯಾರಿದ್ದೇವೆ ಇದನ್ನು ಸ್ವಾಗತಿಸ್ತೇವೆ ಒಂದು ಆಗ್ರಹವನ್ನು ಕೂಡ ಶಾಶ್ವತ ಹಿಂದುಳಿದ ವರ್ಗದ ಆಯೋಗಕ್ಕೂ ಕೂಡ ನಾವು ಮಾಡ್ತೇವೆ ಆಯೋಗ ಆದಷ್ಟು ಶೀಘ್ರವಾಗಿ ಒಂದು ತಾರೀಕನ್ನು ನಿಗದಿ ಮಾಡಬೇಕು ತನ್ನ ಹತ್ರ ಇರತಕ್ಕಂಥ ವರದಿಯ ಸಂಪೂರ್ಣ ಮಾಹಿತಿನ ರಾಜ್ಯ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತೇವೆ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆ ಲೈವ್ ನ್ಯೂಸ್ ಚಾನೆಲ್ ನಮಸ್ಕಾರ